ಅವ್ರ ಮೇಡಮ್ ಅಂದ್ರೆ ಸೋನಿಯಾ ಗಾಂಧಿ ಅವ್ರ ಕೇಸ್ ಸ್ಟ್ಯಾಂಡ್ ಆಗ್ತಾ ಯಾಕಾಗಿಲ್ಲ? ನೀವು ಹೇಳಿರಿ ಉತ್ತರ ಇವತ್ತು ನೀವೇನು ಮಾಡಿದ್ರೆ ಅದಕ್ಕೆ ನಿಮ್ಮದು 2 ಸರ್ದಾಗ್ರಿ ಇದನ್ನೆಲ್ಲ ಹೇಳ್ಬೋದು ಬಂದ್ರಿ, ಏ ಭ್ರಷ್ಟಾದಾರ್ರಿ ಹಾಗೆ ಹೀಗೆ ಅಂತೇಳಿ ಸಿ ಎ ಜಿ ರಿಪೋರ್ಟ್ ಆದ್ರ ಮೇಲೆ. ಇವತ್ತು ಸಿ ಎ ಜಿ ಡಿಪಾರ್ಟ್ಮೆಂಟ್ ಕಿತ್ತು ಹಾಕಿಬಿಟ್ಟಿದ್ರಿ, ಅವ್ರ ರಿಪೋರ್ಟ್ ಇಲ್ಲಿ ಎಲ್ಲಿಯೋ. ನಿಮ್ಗೆ ಕೇಳಿ ಸಿ ಎ ಜಿ ರಿಪೋರ್ಟ್ 10 ವರ್ಷದ ಎಲ್ಲಿದ್ರಿ ಗಪ್ಪ? ಅವ್ರ ಸಿ ಎ ಜಿ ಇದ್ರ ಮೇಲೆ ಕಾಂಗ್ರೆಸ್ ಒಳಗೆ ಹಾಕಿರಿ ಮಾಡಿರಿ ಅಡ್ಡಿ ಇಲ್ಲ, ಇವಾಗ ಪ್ರೂವ್ ಆಗಲಿಲ್ಲ ಆ ಮಾತು ಬೇರೆ. ಹೋಲ್ ಕಡೆಗೆ ನಿಮ್ದು ಎಲ್ಲಿದೆ ಸಿ ಎ ಜಿ? ನಿಮ್ಮದೂ ಇಲ್ಲ ಅಂದ್ರೆ ಇದು ಕೇವಲ ಯತ್ನಾಳವರು ಕೇವಲ ಯಡಿಯೂರಪ್ಪ ಮೇಲೆ ಸಿಟ್ಟಿನಿಂದನೋ ನಮ್ಮ ಅಧಿಕಾರ ಕೊಡಲಿಲ್ಲೋ ಮಿನಿಸ್ಟರ್ ಮಾಡಲಿಲ್ಲೋ ಸಿಟ್ಟಿಯಾಗಿ ಮಾತಾಡ್ತಿರ್ಬೋದು. ಮೋದಿಯವ್ರ ಬಗ್ಗೆ ಮಾತಾಡ್ಬೇಕಲ್ಲ ಅವರು ಪ್ರಾಮಾಣಿಕರಿದ್ದರೆ. ಯಾಕ್ರಿ ಯತ್ನಾಳವ್ರ ಮೋದಿಯವರು ಅರ್ಜೆಂಟ್ ಪೊಲಿಟಿಕ್ಸ್ ಮಾಡೋಕತ್ತಿಲ್ಲ ರೀ ಸೋನಿಯಾ ಗಾಂಧಿ ಜೊತೆಗೆ ರಾಹುಲ್ರ ಜೊತೆಗೆ ನ್ಯಾಷನಲ್ ಹೇಳಿದಾಗ 2G 4G ಇದ್ರೊಳಗೆ ಯಾಕೆ ಶಿಕ್ಷೆ ಕೊಡಿಸಲಿ ಇಲ್ಲಿವರೆಗೆ? ಅಧಿಕಾರ ಅವ್ರಿಗೆ ಆಗೈತಲ್ಲ ರೀ, ಅವ್ರನ್ನ ಹಿಡಿದಾರೆ ಕೈ, ಯಾರು ಕೆಟ್ಟಾರ ಕೈ? ಮತ್ತು ಇಡೀಯಿಂದ ನಿಮ್ಗೆ ಆಗೈತೆ ಹೇಳ್ದಂಗೆ ಕೇಳ್ತದೆ, ನೀವೇನು ಹೇಳ್ದಂಗೆ ಕೇಳ್ತದೆ? ಒಬ್ಬರಿಗೆ ಶಿಕ್ಷೆ ಆತೀನು ಎಲ್ಲ ಇದು ಅಷ್ಟ. ಈಗ ಎಫ್ ಐ ಆರ್ ಹರಿಸಿದಾರೆ, ಇಷ್ಟಾದ ತಕ್ಷಣ ಇಡಿಯು ಸಹಿತ ಒಂದು ನೈತಿಕ ಬಲ ಬರೋದಿಲ್ಲ ರೀ ಮಾಡೋದಕ್ಕೆ. ಅವರಿಗಾದರೂ ಅಧಿಕಾರಿಗಳಿಗೆ ಅಥವಾ ಏನೋ ಬೆಳಪ್ಪ ಅಭಿವೃದ್ಧಿ ಕಾಡ್ದ ನಾವೇನು ಮಾಡೋನು ಆಯ್ತು ಏನೋ ಬರೋದಿಟ್ಟು ಹೋಗಿಬಿಡೋಣ ಅಂತ ಚಲ ಬರೋದು ಹೋಗಿಬಿಡ್ತಾರೆ. ಅಧಿಕಾರಿ ಸಾಯಿ ಜನ ಹಿಂಗೆ ರೀ, ಇವರು ಹಂಚ್ಬಿರ್ಗಿ ಇರ್ತಾರೆ ಅಧಿಕಾರಿ ಸಾಯಿ ಜನ ಹಿಂದೆ ಯಾರೂ ಇಲ್ಲ ಅಂದರೆ ಓಡಿ ಹೋಗಿಬಿಡ್ತಾರೆ, ಬೇಡಪ್ಪ ನಾವು ಹುಷಾರಿ ಬೇಡಿದ್ದಂತೆ. ಇವತ್ತು ಎಫ್ ಐ ಆರ್ ಹರಿಸಿದ್ದು ಅದೇ ಉದ್ದೇಶದಿಂದ. ಸಿದ್ದರಾಮಯ್ಯವ್ರ ಉದ್ದೇಶ ಏನಪ್ಪ ಅಂದರೆ ಇವ್ರು ಹೆಂಗೆ ತಡೀದಪ್ಪ, ಕೇಜ್ರಿವಾಲ್ಗೆ ಸಾಧ್ಯ ಆಗಲಿಲ್ಲ ಪ್ರಾಮಾಣಿಕತೆ ನಮಗಿಂತಲೂ, ನಮಗೇನು ಸಾಧ್ಯ ಐತೆ? ಇವರೇನು ಒಳಗೆ ಹೋದರು ಮಾಫಿ ಸಾಕ್ಷಿ ಮೇಲೆ, ಈಗಿಲ್ಲ ಕಲ್ಮೇಶ್ ನಮ್ಮ ಮಾಫಿ ಸಾಕ್ಷಿ ಮಾಡೋಕೆ ಹೊರಟರು ಕಲ್ಮೇಶ್ ಬಿ ಅವರನ್ನ, ಅವ್ರ ಹಿಂದಿನ ನಿರ್ದೇಶಕಿದ್ದರು ಇದ್ರ ಅಭಿವೃದ್ಧಿ ನಿಗಮದ್ದು ವಾಲ್ಮೀಕಿ, ಅವ್ರನ್ನ ಸಾಕ್ಷಿ ಇಟ್ಟುಕೊಂಡು ಆ ಮಾಫಿ ಸಾಕ್ಷಿ ಮಾಡಿ ಇದು ಮಾಡ್ಸಕ್ಕೆ ಇದ್ದಾರೆ ಇವರೇ ರೀ ಅಂತ ಅವ್ರ ಕಡೆ ಹೇಳಿಸಿಬಿಟ್ರೆ ಮಾಫಿ ಸಾಕ್ಷಿ ಆಯಿತು. ನೀವು ಹೊರಗೆ ಉಳಿತಿ ಅವ್ರೊಳಗೆ ಹೋಗ್ತಾರೆ, ಮತ್ತೆ ಇಲ್ಲಿ ಆಡಳಿತ ಒಳಗೆ ಅನುಕೂಲ ಆಗ್ತದೆ, ಸರ್ಕಾರ ಬೆಳೆಸೋಕೆ ಭಾಳ ಚಲೋ ಆಗ್ತದೆ, ಇಂಥ ವಿಚಾರ ಒಳ್ಳೆಯದಾವು ಅಂತ ಇವರು ವಾದ ಮಾಡ್ತಾರೆ ಕಾಂಗ್ರೆಸ್ಸಿಗರು. ಹೀಗಾಗಿ ಇಡೀ ತನ್ನ ಪವಿತ್ರತೆಯನ್ನು ಉಳಿಸಿಕೊಳ್ಳಿಲ್ಲ, ತಾನು ಕಾಲಕಾಲಕ್ಕೆ ತಾನು ಸರಿಯಾಗಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾರಲ್ಲ ಇಡೀಗೆ ಸಿ ಬಿ ಐ ಪರಿಸ್ಥಿತಿ ಇಷ್ಟಪಡುವಂಥದ್ದು. ಯಾಕಂದರೆ ಯಾವುದೇ ತನಿಖಾ ಸಂಸ್ಥೆ ನಿರ್ಲಿಪ್ತವಾಗಿ ಸತ್ಯದ ಬೆನ್ನತ್ತಿ ಹುಡುಕಾಟ ಮಾಡಿದರೆ ಅದು ತನ್ನ ಹೆಸರು ಉಳಿಸ್ಕೋಬಹುದೇನೋ, ಆದರೆ ಇವತ್ತು ಯಾವ ಸಂಸ್ಥೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವು ಸರ್ಕಾರದ ಅಡಿಯಲ್ಲಿ ಇರುವುದರಿಂದಾಗಿ ಸರ್ಕಾರಗಳ ಅಲ್ಲಿರುತ್ತಿರುವಂಥ ಅಧಿಕಾರಿಗಳು ಅಥವಾ ಅವತ್ತಿನ ಪ್ರಧಾನಿ ಆಗಿರ್ಬೋದು ಅವ್ರ ಕೈಯಲ್ಲಿರ್ಬೋದು ಮತ್ತೆಲ್ಲಿರ್ಬೋದು ಅದನ್ನೆಲ್ಲ ತಮ್ಮ ಪ್ರಭಾವ ಬೀರುವುದರಿಂದಾಗಿ ವಿಶೇಷವಾಗಿ ಏನಾಗಿಬಿಡ್ತದಪ್ಪ ಅಂತಂದ್ರೆ ಇಡಿ ಸಿ ಬಿ ಐ ಐ ಟಿ ಅಂತ ತಮ್ಮ ಹೆಸರು ಕೇಳಿಸ್ಕೊ ಸ್ವಾಭಾವಿಕ ಅದ. ಯಾಕಂದರೆ ಬಿ ಜೆ ಪಿಗರು ಒಟ್ಟು ಯಾರೂ ಒಬ್ಬರೂ ಸಿಗೋದಿಲ್ಲ, ಇವರಿಗೆ ಸಿಕ್ಕ ಎದುರಾಳಿಗಳು ವಿರೋಧ ಪಕ್ಷವ್ರು ಸಿಗ್ತಾರೆ. ಹಂಗೆ ಇವರು ಸಿದ್ದರಾಮಯ್ಯರನ್ನ ಮನೆಗೆ ಕಳಿಸುವಂಥ ದೊಡ್ಡ ಪ್ಲ್ಯಾನ್ ಮಾಡಿದರು ಇಡಿ ಮೂಲಕ ಇಡಿ ಬೆಳೆಸಿ ಅದಕ್ಕೆ ಸಿದ್ದರಾಮಯ್ಯರು ತುರ್ತು ತಡಿಬಿಟ್ಟಿದ್ದಾರೆ. ಇದಕ್ಕೇನು ಮಾಡ್ತಾರೆ ನೋಡ್ಬೇಕಿನ ಮೋದಿ ಅವರು ಜೊತೆಗೆ ಇಡಿ ಯಾವ ರೂಪ ತೊಳ್ತದೆ, ಏನೇನು ಮಾಡ್ತದೆ, ಇದಕ್ಕೆ ಕಾನೂನಲ್ಲಿ ಏನಿದಾವ ಎಂತ ಇದು ಸಹಿತ ಚರ್ಚೆ ಆಗುವಂಥ ವಿಷಯ ಆಗ್ಯದ. ಹೊಸದಂಥ ಸ್ಟೆಪ್ಪನ್ನು ಸಿದ್ದರಾಮಯ್ಯನವರು ಇಟ್ಟಿದ್ದಾರೆ. ಕೇಜ್ರಿವಾಲ್ ಹೊಳಿಲಾರದ ವಿಷಯ ಇವ್ರಿಗೆ ಹೊಳದಿತ್ತಂದ್ರೆ ಇವ್ರ ಪ್ರತಿಭೆ ಕಾರಣ, ಇವ್ರ ಎಕ್ಸ್ಪೀರಿಯನ್ಸ್ ಕಾರಣ, ಆ ನೆಲೆಯಲ್ಲಿ ಇಡೀನ ಹೆಂಗೆ ತಡಿದು ಅನ್ನೋ ತಡಿಗೋಡೆ ಏನು ಹಾಕಿದ್ದಾರೆ, ಇದು ಎಡೋಸ್ ತಡೀತದೆ, ಇದೇನು ಚೀನಿ ಗೋಡೆ ಆಗ್ತದೋ ಅದು ಇನ್ನೊಂದು ಯಾವುದು ಪಾಪ ಆ ಮುರುಕಲ್ಲ ಗುಡಿಸಿಲ್ಲ ಒಂದು ಗೋಡೆ ಆಗ್ತದೆ ನೋಡಬೇಕು. ಒಟ್ಟಿನಲ್ಲಿ ಎಫ್ ಐ ಆರ್ ಹಾಕ್ಯಾರ ಇ ಡಿ ಮೇಲೆ, ಇಡಿ ಇದ್ದಿದ್ದು ಇದಕ್ಕೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದು ಮುಂದಿನ ನೋಡೋಣ. ಏನೂ ಆಗಲಿ ಒಂದು ಹೊಸ ಸಾಹಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ. ಈ ಮೋಸ್ಟ್ಲಿ ಕರ್ನಾಟಕ ಇಂಡಿಯಾದಲ್ಲಿ ಯಾರು ಇಡಿ ವಿರುದ್ಧ ಎಫ್ ಐ ಆರ್ ಹರಿದಂಗೆ ಕಾಣೋದಿಲ್ಲ ಅಂತ ನನಗೆ ಗೊತ್ತಿದ್ದಂಗೆ ಇದ್ದರೂ ಇರ್ಬೋದೇನು. ಬಟ್ ಸಿದ್ದರಾಮಯ್ಯವ್ರು ಒಂದು ಸಾಹಸ ಮಾಡಿದ್ದಕ್ಕೆ ಇಡಿಯವರು ಮಾತ್ರ ಇವತ್ತು ನಾವೇನು ಮಾಡಬೇಕು ಮುಂದೆ ಅಂತ ಚಿಂತನೆ ಮಾಡ್ತಾ ಇರ್ಬೋದು. ಯಾಕಂದರೆ ಅಲ್ಲಿ ಬುದ್ಧಿವಂತರು ಇದ್ದಾರೆ, ಆ ಬುದ್ಧಿವಂತರು ಯಾವ ರೀತಿ ಏನು ಸ್ಟೆಪ್ ತೊಳ್ಬೋದು, ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿತಂತ್ರ ಏನು ಮಾಡ್ಬೋದು ನಾವು ನೀವೆಲ್ಲ ನೋಡೋಣ. ಆದರೆ ಇಡಿ ಮೇಲೆ ಮಾತ್ರ ಎಫ್ ಐ ಆರ್ ಹರಿದಿದ್ದ ಅದು ಒಂದು ಇವತ್ತು ಏನಪ್ಪ ಅಂದ್ರೆ ಒಂದು ಮೋಜಿನ ವಿಷಯ ಅಷ್ಟೇ ಅಲ್ಲ, ಇದು ಸಾಧ್ಯನಾ ಅನ್ನುವಂಗೆ ನಮ್ಮ ವಿರೋಧ ಪಕ್ಷಗಳೆಲ್ಲ ವಿಚಾರ ಮಾಡುವಂಗೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಇದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಮಾಡಿರಿ. ಈ ಸೀತಾರಾಮ್ ಸತ್ಯದ ಕೈಗೊಂಡು ಕೈಗನ್ನಡಿ ವಂದನೆಗಳು.